ವೆಲ್ಕಮ್ ಟು ಮೈ ಚಾನಲ್. ಚಪಾತಿನೇ ತಿಂದು ಬೇಜಾರಾಗಿದ್ರೆ ಈ ತರ ಮಾಡ್ ನೋಡಿ. ಸೊ ಮಾಡ್ಬೇಕಾದ್ರೆ ಮೊದಲು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿರ್ತೀವಿ ನಾವು. ಆ ನಂತರ ಒಂದು ಈರುಳ್ಳಿ ಮತ್ತೆ ಒಂದು ಟೊಮೆಟೋನ ತೆಗೆದುಕೊಂಡು ಫಸ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪ್ಲೇಟ್ಗೆ ಹಾಕ್ಕೊಳ್ಬೇಕು. ಆಮೇಲೆ ಟೊಮೆಟೋನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಪ್ಲೇಟ್ಗೆ ಹಾಕ್ಕೊಂಡು ಎರಡನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಬೇಕು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆ ನಂತರ ಚಪಾತಿನ ಚಪಾತಿ ಮಾಡೋಕ್ಕಂತ ಹಿಟ್ಟು ಕಲಸಿಟ್ಟಿರ್ತೀವಲ್ಲ ಆ ಹಿಟ್ಟನ್ನು ತೆಗೆದುಕೊಂಡು ಒಂದು ಸಣ್ಣ ಉಂಡೆ ಆಗಿ ಮಾಡಿಕೊಂಡು ಅದನ್ನು ಚಪಾತಿ ಮನೆ ಮೇಲೆ ಲಟ್ಟಿಸ್ಬೇಕು. ಲಟ್ಟಿಸಿದ ನಂತರ ಅದು ಏನು ಫುಲ್ ರೌಂಡ್ ಆಗಿರುತ್ತಲ್ಲ, ರೌಂಡ್ ಭಾಗದಲ್ಲಿ ಒಂದು ಅರ್ಧ ಭಾಗ ಮಾತ್ರ ಈ ಕಲಸಿಟ್ಟಿರ್ತಕ್ಕಂತಹ ಆನಿಯನ್ ಮತ್ತು ಟೊಮೆಟೋನ ಅದರಲ್ಲಿ ಹಾಕಬೇಕು. ಹಾಕ್ಕೊಂಡು ಚಪಾತಿಯ ಇನ್ನೊಂದು ಭಾಗವನ್ನು ಮಡಚ್ಕೊಳ್ಬೇಕು. ಮಡಚ್ಕೊಂಡು ಸ್ವಲ್ಪ ತುದಿ ಏನಿರುತ್ತಲ್ಲ ಅದನ್ನು ಗಟ್ಟಿಯಾಗಿ ಒತ್ತಬೇಕು. ಒತ್ತ ನಂತರ ಈ ಕಡೆ ಚಪಾತಿ ಹಂಚನ ಕಾಯೋಕಿಟ್ಟಿರ್ತೀವಲ್ಲ ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಆ ಮಾಡಿರ್ತಕ್ಕಂತಹ ಚಪಾತಿಯನ್ನು ಆ ಹಂಚ ಮೇಲೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡ ನಂತರ ಇನ್ನೊಂದು ಭಾಗ ಏನಿರುತ್ತಲ್ಲ ಚಪಾತಿದು ತಿರುವು ಹಾಕ್ಕೊಳ್ಬೇಕು. ತಿರುವು ಹಾಕ್ಕೊಂಡು ಮತ್ತೆ ಆ ಕಡೆಯೂ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡ ನಂತರ ಅದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೇಕು. ಅದೇ ಥರನೇ ಮತ್ತೊಂದು ಚಪಾತಿನ ಮಾಡ್ಕೊಂಡ್ಬಿಟ್ಟು ಮತ್ತೆ ಹಂಚಿಗೆ ಹಾಕ್ಕೊಳ್ಬೇಕು. ಮತ್ತೆ ಅದೇ ಥರನೇ ಚಪಾತಿನ ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಪ್ಲೇಟಲ್ಲಿ ಎರಡು ಚಪಾತಿ ಕಾಣಿಸ್ತಾ ಇದೆಯಲ್ಲ. ಸೊ ನೀವು ಕೂಡ ಮನೇಲಿ ಮಾಡಿ ಹೇಗಾಗಿದೆ ಈ ರೆಸಿಪಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.